ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಪಾಡ್ಕಾಸ್ಟ್ ನನಗೆ ಬಹಳ ಖುಷಿ ಆಗುತ್ತೆ ಈ ರೀತಿಯಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗೋದು ಯಾಕೆ ಅಂದರೆ ಇಲ್ಲಿ ನೀವು ಬರೀ ಕೇಳ್ತಾ ಇರ್ತೀರ ಜಾಸ್ತಿ ಕೇಳ್ತಾ ಇರ್ತೀರ ಹಾಗೂ ನಾನು ಬಹಳ ವೀಡಿಯೋಸಲ್ಲೂ ಹೇಳಿರ್ತೀನಿ ನಿಮ್ಮ ಕೇಳುವ ಸ್ಕಿಲ್ ಲಿಸ್ನಿಂಗ್ ಸ್ಕಿಲ್ಸ್ನ ತುಂಬ ಇಂಪ್ರೂವ್ ಮಾಡ್ಕೊಳ್ಳಿ ಲಿಸ್ನಿಂಗ್ ಸ್ಕಿಲ್ಸ್ನ ನೀವೆಷ್ಟು ಇಂಪ್ರೂವ್ ಮಾಡ್ಕೊಳ್ತೀರಾ ನೀವು ಅಷ್ಟು ಒಳ್ಳೆಯ ಸೋಷಲ್ ಆಗಿ ಸೆಟಪ್ ಯಾವುದೇ ಸೋಷಿಯಲ್ ಸೆಟಪ್ ಅಲ್ಲಿ ಇರ್ಬೋದು ನೀವು ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ಬೋದು ಅಂದರೆ ಮಾತುಗಾರರಾಗ್ಬೋದು ಒಳ್ಳೆಯ ಮಾತುಗಾರರಾಗ್ಬೋದು ಹಾಗೂ ಜನರನ್ನ ಅಟ್ರಾಕ್ಟ್ ಮಾಡುವುದು ಮಾಡಬಹುದು ಸೊ ಇದ್ರಲ್ಲಿ ಫಸ್ಟ್ ಬರೋದು ಕಮ್ಯುನಿಕೇಶನ್ ಮಾತು ಮಾತನಾಡುವ ಶೈಲಿಯಲ್ಲಿ ಬರುವುದೇ ಈ ಲಿಸ್ನಿಂಗ್ ಸ್ಕಿಲ್ ಕೇಳುವ ಒಂದು ವಿಷಯ ನಮ್ಮ ನಾವು ಬಹಳ ಗಮನ ಇಟ್ಟು ಕೇಳಬೇಕಾಗುತ್ತೆ ಆದರೆ ಎಷ್ಟು ಮಿಸ್ಟೇಕ್ಸ್ ಮಾಡ್ತಾ ಹೋಗ್ತೀವಿ ಕೇಳೋಕ್ಕೆ ರೆಡಿಗಿರೋದಿಲ್ಲ ಅರ್ಧಂಬರ್ಧ ಕೇಳ್ತೀವಿ ಹಾಗೂ ಅರ್ಧಂಬರ್ಧ ಕೆಲಸ ಮಾಡ್ತೀವಿ ಸೊ ಈ ಒಂದು ಇಂಪ್ರೂವ್ಮೆಂಟ್ ನಿಮ್ಮ ಲೈಫಲ್ಲಿ ಬರಬೇಕು ಅಂದರೂ ಪಾಡ್ಕಾಸ್ಟ್ ಬಹಳ ಹೆಲ್ಪ್ ಆಗುತ್ತೆ ಬಿಕಾಸ್ ಯು ಆರ್ ಜಸ್ಟ್ ಲಿಸ್ನಿಂಗ್ ನೀವು ಜಸ್ಟ್ ಕೇಳ್ತಾ ಇದ್ದೀರಾ ಇದನ್ನು ನೀವೆಷ್ಟು ಅಭ್ಯಾಸ ಮಾಡ್ತಾ ಹೋಗ್ತೀರಾ ನೀವಷ್ಟೇ ಸ್ಟ್ರಾಂಗ್ ಆ್ಯಂಡ್ ಎಫೆಕ್ಟಿವ್ ಪರ್ಸನ್ ಆಗ್ತೀರಾ ಯಾವುದೇ ಫೀಲ್ಡಲ್ಲಾಗಲಿ ಅಂತ ಹೇಳ್ತೀನಿ ಇವತ್ತಿನ ಟಾಪಿಕ್ ಇವತ್ತಿನ ಟಾಪಿಕ್ ಯಾವ ವಿಷಯವಾಗಿದೆ ಅಂದರೆ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಇನ್ ಅ ರಿಲೇಷನ್ಶಿಪ್ ಅಂದರೆ ಸಂಘರ್ಷಗಳು ಬರುತ್ತೆ ಲೈಫ್ನಲ್ಲಿ ಯಾವುದೇ ಸಂಬಂಧದಲ್ಲೂ ಸಂಘರ್ಷಗಳನ್ನ ನಾವು ನೋಡ್ತಾ ಹೋಗ್ತೀವಿ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗ್ತೀವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ನೀವೇನೋ ಹೇಳೋಕೆ ಹೋಗಿರ್ತೀರಾ ಬಟ್ ಅದು ಇನ್ನೇನೋ ಆಗ್ಬಿಡತ್ತೆ ನಿಮ್ಮ ಮಾತು ಬೇರೆಯವ್ರಿಗೆ ಕರೆಕ್ಟಾಗಿ ಗ್ರಹಿಸೋಕ್ಕಾಗೋದಿಲ್ಲ ಅದರಿಂದ ಜಗಳಗಳು ಬರ್ಬೋದು ಹಾಗೂ ಅದು ಒಂದು ರೀತಿಯಾಗಿ ಬಿಟರ್ ಎಕ್ಸ್ಪೀರಿಯನ್ಸ್ ಇನ್ನೊಬ್ಬ ವ್ಯಕ್ತಿಗೆ ಬಂದ್ಬಿಡ್ಬೋದು ಅಂದರೆ ನಿಮ್ಮ ಹತ್ರ ಮಾತು ಬಿಟ್ಬಿಡ್ಬೋದು ಇದನ್ನೆಲ್ಲ ಹೇಗೆ ತಡೆಯುವುದು ಹೇಗೆ ನಿಮ್ಮ ಸೋಷಿಯಲ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡುವುದು ಕಮ್ಯುನಿಕೇಷನ್ ನಿಮ್ಮ ಮಾತನಾಡುವ ಶೈಲಿನ ಹೇಗೆ ಪಾಲಿಷ್ ಮಾಡಿಕೊಳ್ಳುವುದು ಅನ್ನುವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಥವಾ ಫೋನ್ ಕೌನ್ಸಿಲಿಂಗ್ ಬೇಕಿದೆ ಆಫೀಸ್ಗೆ ಬಂದು ಮಾತಾಡಬೇಕು ಅಂತ ಇದ್ದೀರಾ ಪ್ರಾಬ್ಲಮ್ಸ್ ಇರುತ್ತೆ ಇವಾಗಿರುವಂಥ ಸಿಚುವೇಷನಲ್ಲಿ ಎಷ್ಟು ಇಶ್ಯೂಸ್ ಇಂಡಿವಿಜುವಲ್ ಆಗಿ ಏನೇನೋ ಪ್ರಾಬ್ಲಮ್ಸ್ ಬಂದಿರುತ್ತೆ ಸ್ಟ್ರೆಸ್ ಇರುತ್ತೆ ಹಾಗೂ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಬಹಳ ಕಾಡ್ತಾ ಇರುತ್ತೆ ಎಷ್ಟೋ ವಿಷಯಗಳು ಯಾರ ಹತ್ರ ಹೇಳ್ಕೊಳ್ಳೋದು ಗೊತ್ತಾಗೋದಿಲ್ಲ ಸೊ ಕೌನ್ಸಿಲಿಂಗ್ ಹೆಲ್ಪ್ಸ್ ಯು ಅ ಲಾಟ್ ಅಂತ ಹೇಳ್ತೀನಿ ಸೊ ನಲ್ಲಿ ನಾನು ನಿಮಗೆ ನಂಬರ್ನ ಕೊಟ್ಟಿರ್ತೀನಿ ಈ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಒಂದು ಫೋನ್ ಮುಖಾಂತರ ಕೌನ್ಸಿಲಿಂಗ್ ಪಡಿಬಹುದು ಅಥವಾ ನೀವು ಆಫೀಸ್ಗೆ ಬಂದು ಭೇಟಿಯಾಗಿ ಮುಕ್ತವಾಗಿ ಮಾತಾಡಿಕೊಂಡು ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಂಡು ಹೋಗಬಹುದು ಎರಡೂ ಹೆಲ್ಪ್ ಆಗುತ್ತೆ ಎರಡು ಎಫೆಕ್ಟಿವ್ ಆಗಿದೆ ಅಂತ ಹೇಳ್ತೇನೆ ಓಕೆ ಏನಾಗುತ್ತೆ ಅಂದರೆ ನಾನು ಹೇಳ್ದಾಗೆ ಸಂಬಂಧದಲ್ಲಿ ಇದು ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ನಮ್ಮ ಮಾತನಾಡುವ ಹೇಗೆ ಶೈಲಿನ ನಾವು ಬಳಸ್ತಾ ಇದ್ದೀವಿ ಎಂಥ ಮಾತು ಯಾವ ಟೋನಲ್ಲಿ ಮಾತಾಡ್ತಾ ಇದ್ದೀವಿ ಅದು ಹರ್ಟ್ ಆಗೋ ಹಾಗೆ ಮಾತಾಡ್ತಿದ್ದಾವೆ ಇದೆಲ್ಲ ಮ್ಯಾಟರ್ ಆಗ್ತಾ ಹೋಗುತ್ತೆ ಆದಷ್ಟು ಯಾವುದೇ ಕಮ್ಯುನಿಕೇಶನ್ ಆಗಲಿ ನಮ್ಮ ಧ್ಯೇಯ ಏನಾಗಿರುತ್ತೆ ಅಂದರೆ ನಾನು ಕರೆಕ್ಟಾಗಿ ನನ್ನ ವಿಷಯನ ಅವ್ರಿಗೆ ತಲುಪಿಸಬೇಕು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೋಗ್ತೀವಿ ಆದರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ನಾವು ಅನ್ಕೊಂಡಿದ್ದಕ್ಕಿಂತ ಇನ್ನೇನೋ ಒಂದು ರೀತಿಯಾಗಿ ಪ್ರಾಬ್ಲಮ್ಸ್ ಉಂಟಾಗಿಬಿಡತ್ತೆ ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ನಮ್ಮನ್ನ ಸೊ ಯಾಕೆ ಕಾನ್ಫ್ಲಿಕ್ಟ್ ಯಾಕೆ ರೈಸ್ ಆಗುತ್ತೆ ಈ ಸಂಘರ್ಷ ಯಾಕೆ ರೈಸ್ ಆಗುತ್ತೆ ಅಂದರೆ ಯಾವಾಗ ಇನ್ನೊಬ್ಬ ವ್ಯಕ್ತಿ ನಿಮ್ಮ ಮಾತನ್ನ ಡಿಸ್ಅಗ್ರಿ ಮಾಡ್ತಾರೆ ಅಂದರೆ ನೀವು ಹೇಳುವ ಮಾತನ್ನ ಒಪ್ಪುವುದಿಲ್ಲ ಅವರು ನಿರಾಕರಿಸ್ತಾರೆ ಒಂದು ನಿಮ್ಮ ನಿಮ್ಮ ವ್ಯಾಲ್ಯೂ ಸಿಸ್ಟಮ್ಗೆ ಪ್ರಾಬ್ಲಮ್ ಆಗ ಅಂದರೆ ನಿಮ್ಮ ಮೌಲ್ಯಗಳು ನೀವೇನೋ ಹೇಳಿರ್ತೀರಾ ಅದಕ್ಕೆ ಧಕ್ಕೆ ಉಂಟಾಗ್ಬೋದು ಅದು ಅವ್ರು ಇಷ್ಟಪಡದೆ ಇರ್ಬೋದು ಅಥವಾ ನಿಮ್ಮ ಪ್ರೇರಣೆ ಇರುತ್ತೆ ಅದನ್ನು ನೀವೇನೋ ವ್ಯಕ್ತಪಡಿಸಿರ್ತೀರಾ ಅದು ಏನಾದರೂ ನಿರಾಕರಿಸಿದಾಗ ನಿಮಗೆ ಕೋಪ ಬರಬಹುದು ಹಾಗೂ ನಿಮ್ಮ ದೃಷ್ಟಿಕೋನದಲ್ಲಿ ನೀವೊಂದು ವಿವ ನೀವೊಂದು ವಿಚಾರದ ಬಗ್ಗೆ ಒಬ್ರ ಹತ್ರ ಮಾತಾಡಿರ್ತೀರಾ ನಾನಿದು ಜನ್ರಲ್ ಆಗಿ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಿದ್ದೀನಿ ಯಾವುದೇ ರಿಲೇಷನ್ಶಿಪ್ಗೂ ನೀವು ಹೊಲಿಸ್ತಾ ಹೋಗ್ಬೋದು ನಾನು ಏನೇನು ಡಿಸ್ಕಷನ್ ಮಾಡ್ತಿರ್ತೀನಿ ಇದು ಕೆಲಸದಲ್ಲಿ ಯಾವ ರೀತಿಯಾಗಿ ಕಮ್ಯುನಿಕೇಟ್ ಮಾಡ್ತೀರಾ ಯಾವ ರೀತಿಯಾಗಿ ನೀವು ಮಾತಾಡ್ತೀರಾ ಇನ್ನೊಬ್ಬ ವ್ಯಕ್ತಿ ಹತ್ರ ಮತ್ತು ಹೇಗೆ ನೆಗೆಟಿವ್ ನ ಅವಾಯ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಿರ್ತೀವಿ ನಮ್ಮ ಕಲ್ಪನೆ ಒಂದು ರೀತಿ ಇರುತ್ತೆ ಹಾಗೂ ನಮ್ಮ ಆಸೆ ನಮ್ಮ ಡಿಸೈಯರ್ಸ್ ಒಂದು ರೀತಿ ಇರುತ್ತೆ ಇನ್ನೊಬ್ಬ ವ್ಯಕ್ತಿ ಅದೇ ರೀತಿ ಯೋಚನೆ ಮಾಡಬೇಕು ಅದೇ ರೀತಿ ಮಾತಾಡಬೇಕು ನಾನು ಹೇಳೋದನ್ನು ಒಪ್ಪಬೇಕು ಅಂತೀವಿ ನೋಡಿ ಅಲ್ಲೇ ನಾವು ಮಾಡುವಂಥ ದೊಡ್ಡ ತಪ್ಪು ಯಾಕಂದರೆ ನಾವು ಅಂದ್ಕೊಂಡಿರುವ ರೀತಿನೇ ಇನ್ನೊಬ್ಬ ವ್ಯಕ್ತಿ ಯೋಚನೆ ಮಾಡೋದಕ್ಕೆ ಬಹಳ ಚಾನ್ಸಸ್ ಕಮ್ಮಿ ಇರುತ್ತದೆ ಅದೇ ನಾವು ಮಾಡುವಂಥ ಫಸ್ಟ್ ತಪ್ಪು ಏನಂದರೆ ನಾನು ಹೇಗೆ ಯೋಚನೆ ಮಾಡ್ತೀನಿ ನನ್ನ ಐಡಿಯಾಸ್ ನನ್ನ ಪ್ರೇರಣೆ ನನ್ನ ಆಸೆ ನನ್ನ ಕಲ್ಪನೆ ನನ್ನ ಮೌಲ್ಯ ಎಲ್ಲವನ್ನು ವಿಚಾರಿಸ್ಕೊಂಡು ಇನ್ನೊಬ್ಬ ವ್ಯಕ್ತಿ ಅರ್ಥ ಮಾಡ್ಕೋಬೇಕು ಅನ್ನೋದು ಅದೇ ಒಂದು ಟಫ್ ಟಾಸ್ಕ್ ಆಗ್ಬಿಡುತ್ತೆ ಇನ್ನೊಬ್ಬ ವ್ಯಕ್ತಿಗೆ ಏನಾದರೂ ಆ ವ್ಯಕ್ತಿ ವ್ಯಕ್ತಿ ಈಗೋಯಿಸ್ಟಿಕ್ ಆಗಿದ್ರೆ ಅದನ್ನು ಆ ವ್ಯಕ್ತಿ ನಿರಾಕರಿಸ್ತಾರೆ ಅವ್ರು ಹೇಳಿದ್ದೆ ಸರಿ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾರೆ ಸೊ ಎಲ್ಲ ಎಂಥ ರಿಲೇಶನ್ಶಿಪ್ ಆಗಲಿ ಒಬ್ಬೊಬ್ಬ ವ್ಯಕ್ತಿಗೂ ಬೇಕಾಗಿರೋದೇನಾಗುತ್ತೆ ಅಂದರೆ ಒಂದು ರೆಸ್ಪೆಕ್ಟ್ ಮತ್ತಿನ್ನೊಂದು ಪರಿಗಣನೆ ಪರಿಗಣನೆ ಅಂದರೆ ಕನ್ಸಿಡರೇಷನ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಹೌದು ಅದನ್ನೇ ನಾವು ಮಾಡಕ್ ಹೋಗೋದಿಲ್ಲ ಒಬ್ಬರು ಹೇಳಿದ್ದನ್ನ ಅರ್ಥ ಮಾಡ್ಕೊಳಕ್ ರೆಡಿರಲ್ಲ ಇಲ್ಲ ಅಂತ ಆರ್ಗ್ಯೂ ಮಾಡಕ್ಕೆ ಹೋಗ್ತೀವಿ ಅದು ಎರಡನೇ ತಪ್ಪು ನಾವು ಮಾಡುವುದು ನೀನು ಹೇಳಿದ್ನ ನಾನು ಕೇಳೋದಿಲ್ಲ ನಾನು ಹೇಳಿದ್ನ ನೀನು ಕೇಳುವನ್ನುವಂಥ ಒಂದು ಡಾಮಿನೇಟಿವ್ ಆಗಿರುವಂಥ ವಿಷಯ ಅಲ್ಲಿ ಬಂದುಬಿಡತ್ತೆ ಅಂದರೆ ಪ್ರಾಬಲ್ಯನ ನಾವು ತೋರಿಸ್ತೀವಿ ಡಾಮಿನೇಟಿಂಗ್ ಅಂದರೆ ಕನ್ನಡದಲ್ಲಿ ನಾವು ಇದನ್ನು ಪ್ರಾಬಲ್ಯ ಅಂತ ಹೇಳ್ತೀವಿ ಸೊ ನೀನು ಹೇಳಿದ್ದು ನಾನು ಕೇಳೋದಿಲ್ಲ ಬಟ್ ನಾನು ಹೇಳಿದ್ನ ನೀನು ಯಾವಾಗಲೂ ಅನ್ನೋ ಒಂದು ಮೆಂಟಾಲಿಟಿ ಇಟ್ಕೊಂಡಾಗ ಆಬ್ವಿಯಸ್ ಆಗಿ ಅದು ಒಂದು ಕಾನ್ಫ್ಲಿಕ್ಟ್ ಅಂದ್ರೆ ಸಂಘರ್ಷಕ್ಕೆ ಎದುರಾಗುತ್ತೆ ಆ ಒಂದು ಮಾತುಕತೆ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ ಯಾವಾಗ ನಿರ್ಲಕ್ಷ್ಯ ಮಾಡ್ತೀವಿ ಒಂದು ಕಾನ್ವರ್ಸೇಷನ್ ಅಂದರೆ ಒಬ್ರು ಏನೋ ಹೇಳ್ತಾ ಇರ್ತಾರೆ ಅದನ್ನು ಮನಸ್ಸಿಟ್ಟು ಗಮನ ಇಟ್ಟು ಕೇಳಲಿಲ್ಲ ಅಂದರೆ ಅಲ್ಲೂ ಕಾನ್ಫ್ಲಿಕ್ಟ್ ಅರೈಸ್ ಆಗುತ್ತೆ ಅಲ್ಲೂ ಪ್ರಾಬ್ಲಮ್ ಅರೈಸ್ ಆಗುತ್ತೆ ಮತ್ತು ಆ ವ್ಯಕ್ತಿಯಲ್ಲಿ ಇನ್ನೂ ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಕಾಡ್ತಾ ಹೋಗುತ್ತೆ ಈ ವ್ಯಕ್ತಿ ಏನಪ್ಪ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇವಾಗ ನಾ ಒಬ್ರು ಹೆಂಡತಿ ಗಂಡನಿಗೆ ಏನೋ ಹೇಳ್ತಾ ಇರ್ತಾರೆ ಈ ಥರ ಪ್ರಾಬ್ಲಮ್ ಇದೆ ನನ್ನ ಮಾತು ಕೇಳು ಅಂತ ಆದರೂ ಅವ್ರು ಕೇಳದೆ ಅದನ್ನು ಬೇರೆ ಏನೋ ಅರ್ಥ ಮಾಡಿಕೊಂಡು ನೀನೇನೋ ಹೇಳಿದೆ ಇನ್ನೇನೋ ಕೇಳ್ತೀನಿ ಅನ್ನೋ ರೀತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಲ್ಲಿ ಒಂದು ಒಂದು ಒಳ್ಳೆಯ ಅರ್ಥಪೂರ್ಣವಾದ ಕಾನ್ವರ್ಸೇಷನ್ ಇಲ್ಲ ಸೊ ನಾವು ಕೇಳೋಕೆ ರೆಡಿಗಿರಲ್ಲ ಇನ್ನೊಬ್ಬ ವ್ಯಕ್ತಿ ಹೇಳುವುದನ್ನು ನಾವು ಒಂದು ರೀತಿಯಾಗಿ ನಿರ್ಲಕ್ಷ್ ನಿರ್ಲಕ್ಷಿಸ್ಬಿಡ್ತೀವಿ ಅವ್ರ ಮಾತನ್ನ ಅದನ್ನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಆದಷ್ಟು ಮತ್ತು ಇನ್ನೊಂದೇನಾಗುತ್ತೆ ಅಂದ್ರೆ ನಮ್ಮ ಸ್ವಯಂ ದೃಷ್ಟಿಕೋನ ಅಂತ ಹೇಳ್ತೀವಿ ಅಂದ್ರೆ ಸೆಲ್ಫ್ ಪರ್ಸೆಪ್ಷನ್ ಅದೇ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಯಾಕೆ ಅಂದರೆ ನಾವು ಏನೇನು ಯೋಚನೆ ಮಾಡ್ತಿರ್ತೀವಿ ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಅಷ್ಟೇ ಇಂಟೆನ್ಸಾಗಿ ಯೋಚನೆ ಮಾಡಲೇಬೇಕು ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ ಇದು ಎಷ್ಟೋ ರಿಲೇಷನ್ಶಿಪ್ಪಲ್ಲೂ ಒಂದು ರೀತಿಯಾಗಿ ಒಂದು ಧಕ್ಕೆ ಉಂಟು ಮಾಡ್ತಾ ಹೋಗುತ್ತೆ ಹೇಗೆ ಅಂದರೆ ಯಾವಾಗ ನಾನೇನು ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅದೇ ಲೆವೆಲ್ಗೆ ಇನ್ನೊಬ್ಬ ವ್ಯಕ್ತಿ ಇರಬೇಕು ಅಂದಾಗೆ ಪ್ರಾಬ್ಲಮ್ ಅರೈಸ್ ಆಗುತ್ತೆ ನಾನು ಹೇಳಿದಾಗೆ ಆದಷ್ಟು ಆ ಒಂದು ಯೋಚನೆನ ನೀವು ಒಂದು ಬದಿಗೆ ಇಡಬೇಕಾಗತ್ತೆ ನಾವು ಎಷ್ಟು ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ ಒಂದು ಕಾನ್ವರ್ಸೇಷನ್ನ ಅದಷ್ಟೇ ಪ್ರಾಬ್ಲಮ್ಗೆ ಏಡ್ ಆಗ್ತಾ ಹೋಗುತ್ತೆ ಆದಷ್ಟು ನೀವು ಇದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ ಚಾಲೆಂಜಿಂಗ್ ಪ್ರಾಬ್ಲಮ್ಸ್ ಮೇಕ್ ಯು ಗ್ರೋ ಸ್ಟ್ರಾಂಗರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅಂದರೆ ನಾವು ಪ್ರಾಬ್ಲಮ್ಸ್ನ ಚಾಲೆಂಜ್ ಮಾಡಬೇಕಾಗುತ್ತೆ ಅದನ್ನು ಫೇಸ್ ಮಾಡಬೇಕಾಗುತ್ತೆ ಆದರೆ ನಾವು ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಒಂದು ಭಯ ಇರುತ್ತೆ ಅಕಸ್ಮಾತ್ ನಾನು ಫೇಸ್ ಮಾಡಕ್ಕೆ ಹೋದರೆ ಸೋತ್ ಬಿಡ್ತೀನಿ ಅನ್ನುವಂಥ ಭಯ ಕಾಡ್ದಾಗ ನಾವು ಪ್ರಯತ್ನ ಕೂಡ ಮಾಡೋಕ್ಕೆ ಹೋಗಲ್ಲ ಅದರಿಂದ ಏನೇ ಇ ಇರಲಿ ಲೈಫ್ನಲ್ಲಿ ಆದಷ್ಟು ಪಾಸಿಟಿವ್ ಆಗಿ ಫೇಸ್ ಮಾಡ್ತಾ ಬನ್ನಿ ನನ್ನ ಕೈಯ್ಯಲ್ಲಿ ಆಗುತ್ತೆ ಅಂತ ಪಾಸಿಟಿವ್ ಆಗಿ ಅಫಾಮ್ ಮಾಡ್ತಾ ಹೋಗಿ ಇದು ಕೂಡ ನಿಮಗೆ ಸ್ಟ್ರಾಂಗ್ ಮೆಂಟ್ಯಾಲಿಟಿನ ಮೂಡಿಸ್ತಾ ಬರುತ್ತೆ ಅಂತ ಹೇಳ್ತೇನೆ ಇಫ್ ಯು ಫಿಯರ್ ಅಬೌಟ್ ಕಾನ್ಫ್ಲಿಕ್ಟ್ ಯು ಕೆ ನಾಟ್ ಹ್ಯಾಂಡಲ್ ಇಟ್ ಅಂತ ಹೇಳ್ತೀವಿ ಹೌದು ನಾವು ಯಾವಾಗ ಭಯದ ಬಗ್ಗೆನೇ ಈ ಈ ಒಂದು ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅದನ್ನೆಲ್ಲ ಹಾಕ್ಬಿಡ್ತೀವಿ ಕಮ್ಯುನಿಕೇಶನ್ ಮಾತನಾಡುವಾಗ ಭಯನ ಹಾಗೂ ಸಂಘರ್ಷಗಳು ಬಂದ್ಬಿಡುತ್ತೆ ಅನ್ನುವಂಥ ಯೋಚನೆ ಇಟ್ಕೊಂಡು ಒಂದು ಕಾನ್ವರ್ಸೇಷನ್ನ ಶುರು ಮಾಡ್ತೀವಿ ಮಾತನ್ನು ಒಬ್ರ ಹತ್ರ ಶುರು ಮಾಡ್ತೀವಿ ಅಲ್ಲಿ ನಾವು ನೆಗೆಟಿವಿಟಿ ತರ್ತಾ ಇದ್ದೀವಿ ಅಂತ ಅರ್ಥ ಅವಾಗ ಏನಾಗುತ್ತೆ ನಮಗೆ ನಮ್ಗೆ ಯಾವಾಗ ಆ ಭಯ ಆ ಒಂದು ನೋವು ಅಥವಾ ಆ ಒಂದು ಯೋಚನೆ ಇಟ್ಕೊಂಡು ಆ ನೆಗೆಟಿವಿಟಿ ತುಂಬಿಡ್ತೀವಿ ಆಬ್ವಿಯಸ್ಲಿ ಕಾನ್ವರ್ಸೇಷನ್ ಮತ್ತೆ ಪ್ರಾಬ್ಲಮ್ಮೇ ಹೆಚ್ಚು ಮಾಡ್ತಾ ಹೋಗುತ್ತೆ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಕೂಡ ನೀವು ನಿಮ್ಮ ಬಾಸ್ ಹತ್ರ ರಜಾ ಕೇಳಕ್ಕೆ ಹೋಗ್ತಾ ಇದ್ದೀರಾ ಅದಕ್ಕೆ ಮುಂಚೆನೇ ನೀವು ಭಯ ಪಡ್ತಿದ್ದೀರಾ ಅವ್ರು ಏನಾದರೂ ರಿಜೆಕ್ಟ್ ಮಾಡಿಬಿಟ್ರೆ ಏನಾದರೂ ನನಗೆ ಕೊಡೋಲ್ಲ ಅಂದ್ಬಿಟ್ರೆ ಅಥವಾ ಓವರ್ ಅ ಟೈಮ್ ಕೆಲಸ ಮಾಡಿಸ್ಬಿಟ್ರೆ ಏನಪ್ಪ ಮಾಡೋದು ಅಂತಹ ಮೆಂಟ್ಯಾಲಿಟಿ ಇಟ್ಕೊಂಡು ಯೋಚನೆ ಮಾಡಿ ತುಂಬ ಪ್ರೆಷರ್ನಲ್ಲಿ ಹೋದಾಗ ಏನಾಗುತ್ತೆ ನಿಮ್ಮ ಹಾವಭಾವ ಇನ್ನೊಬ್ಬ ವ್ಯಕ್ತಿ ಆ ಬಾಸ್ಗೆ ಫೀಲ್ ಆಗುತ್ತೆ ಓ ಈ ವ್ಯಕ್ತಿ ಹೆದರ್ಕೋತ ಇದ್ದಾರಲ್ಲ ಯಾಕೆ ಹೆದರ್ಕೋತಾ ಇದಾರೆ ಸುಳ್ಳು ಹೇಳ್ತಾ ಇದ್ದಾರ ಏನಾದ್ರು ಅಂತ ಅವ್ರು ನಿಮ್ಮ ನ ರೀಡ್ ಮಾಡೋಕೆ ಶುರು ಮಾಡ್ತಾರೆ ಸೊ ಅದು ಇನ್ನೊಂದು ಏನಾಗುತ್ತೆ ಅವ್ರು ಕಂಟ್ರೋಲ್ ಮಾಡೋಕ್ಕೂ ಶುರು ಮಾಡ್ತಾರೆ ನಿಮ್ಮ ಹಾವಭಾವ ನಿಮ್ಮ ಒಂದು ಒಂದು ಏನು ಹೇಳ್ತೀವಿ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಅದೆಲ್ಲ ತುಂಬ ಪಾಸಿಟಿವ್ ಆಗಿರಬೇಕು ಅಪ್ರೋಚ್ ಆ ರೀತಿ ಇರಬೇಕು ಅದನ್ನೆಲ್ಲ ನಾವು ಮಾಡಕ್ಕೆ ಹೋಗೋದಿಲ್ಲ ಆ ಭಯದಲ್ಲಿ ಮುಖದಲ್ಲಿ ನಾವು ತೋರಿಸ್ಬಿಡ್ತೀವಿ ಭಯನ ಮುಖ ಒಂದು ರೀತಿಯಾಗಿ ಮಿರರ್ ಅಂತ ಹೇಳ್ತೀವಲ್ಲ ಅದು ತೋರಿಸ್ತಾ ಹೋಗುತ್ತೆ ಸೊ ಆದಷ್ಟು ನೀವು ಪಾಸಿಟಿವ್ ಆಗಿ ವಿಷಯಗಳನ್ನ ನೀವು ನಿಮ್ಮ ಲೈಫ್ನಲ್ಲಿ ಮುಂದುವರಿಸ್ಬೇಕಾಗುತ್ತೆ ಅಂತ ಹೇಳ್ತೀನಿ ವಿನ್ನಿಂಗ್ ಇಟ್ ಈಸ್ ದ ಗೋಲ್ ಹೌದು ನಾವು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಫೇಸ್ ಮಾಡ್ತೀವಿ ಅಂದರೆ ಎಲ್ಲ ಕಾನ್ವರ್ಸೇಷನಲ್ಲೂ ನಾನು ಗೆಲ್ಲಬೇಕು ಅನ್ನೋದೇ ದೊಡ್ಡ ತಪ್ಪಾಗುತ್ತೆ ಹೌದು ನಾವು ಎಲ್ಲ ಮಾತುಕತೆಗಳನ್ನ ಗೆಲ್ಲಕ್ಕಾಗೋದಿಲ್ಲ ಒಂದೊಂದು ಸಲ ನಮ್ಮ ತಪ್ಪಿರುತ್ತೆ ಒಂದೊಂದು ಸಲ ಇನ್ನೊಬ್ಬ ವ್ಯಕ್ತಿ ತಪ್ಪಿರುತ್ತೆ ಆದರೆ ಆರ್ಗ್ಯೂ ಮಾಡೋದೇ ದೊಡ್ಡ ವಿಷಯ ಆಗೋಗುತ್ತೆ ಒಬ್ಬೊಬ್ಬರಿಗೆ ನಾನು ಎಲ್ಲವನ್ನೂ ಗೆಲ್ಲಬೇಕು ಎಲ್ಲರನ್ನೂ ಗೆಲ್ಲಬೇಕು ಅನ್ನುವಂಥ ಪಟ್ಟ ಬಿಟ್ಟು ಬೇರೆಯವ್ರಿಗೆ ನೋವಿಸ್ತಾ ಹೋಗ್ತಾರೆ ಅದು ಕೂಡ ಹೆಲ್ಪ್ ಆಗೋದಿಲ್ಲ ಯಾಕಂದರೆ ಅದೇ ನಮ್ಮ ಮೋಟೋ ಆಗಬಾರ್ದು ಅದೇ ನಮ್ಮ ಧ್ಯೇಯ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಆದಷ್ಟು ಪೀಸ್ನ ಸ್ವಲ್ಪ ನಿಧಾನವಾಗಿ ಪೇಷನ್ಸ್ ಇಟ್ಕೊಂಡು ನೀವು ಕಾನ್ವರ್ಸೇಷನ್ ಇನ್ನೊಬ್ಬ ವ್ಯಕ್ತಿ ಜೊತೆ ಮಾಡಿದ್ರೆ ಎಂಥ ದೊಡ್ಡ ಪ್ರಾಬ್ಲಮ್ಮೇ ಆಗಲಿ ಸಾಲ್ವ್ ಆಗೋಗುತ್ತೆ ಈಸಿಯಾಗಿ ಅದನ್ನು ಬಿಟ್ಟು ಅಹಂಭಾವನ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನೊಬ್ಬರ ಜೊತೆ ಮಾತಾಡಿದಾಗ ಅದು ಇನ್ನೊಬ್ಬರಿಗೆ ಕಿರಿಕಿರಿ ಆಗುತ್ತೆ ನಾನು ಯಾಕೆ ಇವ್ರ ಮಾತು ಕೇಳಬೇಕು ನಾನು ಬೇರೆ ರೀತಿನೇ ನಡ್ಕೋತೀನಿ ಅವ್ರೇನು ಹೇಳ್ತಾರೆ ನಾನು ಅದಕ್ಕೆ ಆಪೋಸಿಟ್ ಮಾಡ್ತೀನಿ ಅಂತ ಕೂಡ ನಿಮಗೆ ಇಷ್ಟ ಆಗದೆ ಇರೋ ವಿಷಯಗಳನ್ನ ಮಾಡ್ತಾ ಹೋಗ್ತಾರೆ ಸೊ ಒಳ್ಳೆ ಮಾತಿಂದ ಯಾವುದೇ ಕಾನ್ವರ್ಸೇಷನ್ ಆಗಲಿ ನಾವು ಗೆಲ್ಬೋದು ಆದರೆ ಅದನ್ನ ನಾವು ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಾನು ಯಾಕೆ ಒಳ್ಳೆ ರೀತಿಯಾಗಿ ನಡ್ಕೋಬೇಕು ಅನ್ನೋದೇ ಇವಾಗಿರುವಂಥ ಪರಿಸ್ಥಿತಿಲಿರು ಒಂದು ಮೆಂಟ್ಯಾಲಿಟಿ ಇಟ್ಕೊಂಡಿದ್ದಾರೆ ಜನ ನಾನು ಯಾಕೆ ಸಾಫ್ಟಾಗಿರಬೇಕು ನಾನು ಸ್ವಲ್ಪ ಗತ್ತದನ್ನ ತೋರಿಸಿದ್ರೆ ಅಥವಾ ನಾನು ಸ್ಟ್ರಾಂಗ್ ಆಗಿ ಹಾರ್ಶ್ ಆಗಿ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಏನೇನು ಯೋಚನೆ ಇದ್ದೀನಿ ಅದೆಲ್ಲ ನಡೆದೋಗುತ್ತೆ ಅಂತ ಒಬ್ಬ ವ್ಯಕ್ತಿ ಯಾರೇ ಆಗಿರಲಿ ಆ ರೀತಿಯಾದ ಮೆಂಟಾಲಿಟಿ ಇಟ್ಕೊಂಡು ಬೆಳೀತಾ ಇದ್ದಾರೆ ಹಾಗೂ ನಡ್ಕೊಳ್ತಾನೂ ಇದ್ದಾರೆ ಆದರೆ ನೀವು ಜನನ ಕಳ್ಕೊಳ್ತಾ ಬರ್ತಾ ಇದ್ದೀರಾ ಅನ್ನೋದನ್ನ ನೀವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಯಾರೇ ಆಗಿರಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಆದಷ್ಟು ಒಂದು ಒಳ್ಳೆಯ ಪ್ರಾಮುಖ್ಯತೆ ಎಲ್ಲ ವ್ಯಕ್ತಿಗಳಿಗೂ ನೀವು ಕೊಡಬೇಕಾಗತ್ತೆ ಅವ್ರಿಗೆ ಗೌರವ ಕೊಡಲೇಬೇಕಾಗತ್ತೆ ಒಂದು ಕಾನ್ವರ್ಸೇಷನಲ್ಲಿ ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಇನ್ನೊಬ್ಬರು ವ್ಯಕ್ತಿಗಳು ಏನೇನು ಮಾಡ್ತಾ ಹೋಗ್ತಾರೆ ಕಾನ್ವರ್ಸೇಷನಲ್ಲಿ ಮಾತುಕತೆಯಲ್ಲಿ ಜೋರಾಗಿ ಕಿರ್ಚಾಡುವುದು ಆರ್ಗ್ಯೂ ಮಾಡುವುದು ವಾದವನ್ನು ಮಾಡುವುದು ಅಂದರೆ ಆರ್ಗ್ಯೂ ಅಂದರೆ ವಾದ ಅಂತ ಹೇಳ್ತೀವಿ ಮತ್ತು ಇಗ್ನೋರ್ ನಿರ್ಲಕ್ಷಿಸುವುದು ಅವ್ರನ್ನ ನಿರ್ಲಕ್ಷ್ ನಿರ್ಲಕ್ಷಿಸ್ಬಿಡ್ತೀವಿ ನಾವು ಹೇಳೋದ್ನೆಲ್ಲ ಅವ್ರು ಕೇಳ್ತಾ ಇರಬೇಕು ಆದರೆ ಅವ್ರು ಹೇಳೋದನ್ನ ನಾನು ಕೇಳಲ್ಲ ಅನ್ನುವಂಥ ಯೋಚನೆ ಇದು ಕೂಡ ಬಹಳ ತಪ್ಪು ಪ್ರಾಬಲ್ಯ ಅಂದರೆ ಡಾಮಿನೇಟ್ ಮಾಡುವುದು ಎಲ್ಲ ಮಾತಲ್ಲೂ ನಂದೇ ನಡಿಬೇಕು ಅನ್ನುವಂಥ ಯೋಚನೆ ಇದು ಕೂಡ ಬಹಳ ತಪ್ಪು ಅಂತ ಹೇಳ್ತೀನಿ ಇದೆಲ್ಲ ಒಳ್ಳೆಯ ರೀತಿಯಾಗಿ ನೀವು ಹ್ಯಾಂಡಲ್ ಮಾಡ್ತಾ ಇಲ್ಲ ಅಂತ ಹೇಳ್ತೀವಿ ನಾವು ಹೌದು ಈ ಥರ ಎಲ್ಲ ನಾವು ಕಾನ್ವರ್ಸೇಷನಲ್ಲಿ ನಡ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ಎಂಥ ಅವ್ರಿಗೆ ಆಗಲಿ ಇಷ್ಟ ಆಗೋದಿಲ್ಲ ಸೊ ಆದಷ್ಟು ನಾವೇನು ಮಾಡಬೇಕಾಗತ್ತೆ ಒಳ್ಳೆಯ ಕೇಳುಗರಾಗಬೇಕಾಗುತ್ತೆ ನಾನು ಮೊದಲು ಹೇಳಿದ್ದೀನಿ ಇದನ್ನು ನಾವು ಫಸ್ಟ್ ಕೇಳಿ ಆದಮೇಲೆ ಅವರ ದೃಷ್ಟಿಕೋನ ಏನಿದೆ ಅಂತ ಅರ್ಥ ಮಾಡಿಕೊಂಡು ಆದ ನಂತರನೇ ನಾವು ಆ ಮಾತು ಆ ಮಾತಿಗೆ ಬೆಲೆ ಕೊಟ್ಟು ನಮ್ಮ ದೃಷ್ಟಿಕೋನವನ್ನು ಒಳ್ಳೆಯ ರೀತಿಯಲ್ಲಿ ನಾವು ಫ್ರೇಮ್ ಮಾಡಿ ಸೆಂಟೆನ್ಸ್ನ ಹಾಕಬೇಕಾಗತ್ತೆ ಮತ್ತು ಅರ್ಥ ಮಾಡ್ಕೊಳ್ಳೋದು ಒಂದು ಕೇಳುಗರಾಗಬೇಕಾಗುತ್ತೆ ಮತ್ತು ಅವರನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವೆರಡನ್ನು ನೀವು ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಒಂದು ಕಾನ್ವರ್ಸೇಷನಲ್ಲಿ ಒಂದು ಮಾತುಕತೆಯಲ್ಲಿ ಅಂದರೆ ಯು ವಿನ್ ದಟ್ ಕಾನ್ವರ್ಸೇಷನ್ ಅಂತ ಅರ್ಥ ಜನಕ್ಕೆ ಅದಿಷ್ಟ ಆಗುತ್ತೆ ಇವಾಗ ಯಾರು ನಿಮ್ಮ ಹತ್ರ ಬರೋದು ಏನಕ್ಕೆ ಬರ್ತಾರೆ ನನ್ನ ಮಾತನ್ನು ಅರ್ಥ ಮಾಡಿಕೊಂಡು ಬೆಲೆ ಕೊಡಲಿ ಅಂತ ಬರ್ತಾರೆ ಅವ್ರು ಯಾರೇ ಆಗಿರಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಂತ ಬರೋಲ್ಲ ಆದರೆ ನೀವೇನು ಅಂದ್ಕೊಂಡ್ಬಿಡ್ತೀರಾ ಓ ನಾನು ಗ್ರೇಟ್ ಅದಕ್ಕೆ ನನ್ನ ಹತ್ರ ಬಂದರು ನನ್ನ ಹತ್ರ ಪ್ರಾಬ್ಲಮ್ ಹೇಳ್ಕೊಂಡ್ರು ನಾನು ಇವಾಗ ಸೊಲ್ಯೂಷನ್ ಕೊಡ್ತೀನಿ ಅಂತ ಇದೇ ಇನ್ನೊಂದು ದೊಡ್ಡ ತಪ್ಪು ಎಷ್ಟೋ ಜನ ಮಾಡೋದು ಸೊ ಯಾರೇ ಬರಲಿ ನಿಮ್ಮ ಹತ್ರ ಪ್ರಾಬ್ಲಮ್ ಹೇಳ್ಕೊಳಕ್ಕು ಅಥವಾ ನಿಮ್ಮ ಹತ್ರ ಏನೋ ಒಂದು ಹಂಚ್ಕೊಳಕ್ ಬಂದಿದ್ದಾರೆ ಕಾನ್ವರ್ಸೇಷನ್ನ ನಿಮ್ಮ ಹತ್ರ ಮಾಡೋಕ್ ಬಂದಿದ್ದಾರೆ ಅಂದರೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಏನು ಏನಕ್ಕೆ ಬಂದಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಯಾವ ವಿಷಯವಾಗಿ ಬಂದಿದ್ದಾರೆ ಸೆಕೆಂಡ್ ಅವರ ಮಾತನ್ನು ಕೇಳಬೇಕಾಗತ್ತೆ ನಿಮ್ಮ ಎಲ್ಲ ಸೆನ್ಸಸ್ನ ಇಟ್ಟು ಕೇಳಬೇಕಾಗತ್ತೆ ಇದನ್ನು ನೀವು ಎಷ್ಟು ಮಾಡ್ತಾ ಬರ್ತೀರಾ ಅಷ್ಟು ಪಾಸಿಟಿವ್ ಆಗ್ತಾ ಹೋಗುತ್ತೆ ಆ ಕಮ್ಯುನಿಕೇಷನ್ ಅಂತ ಹೇಳ್ತೀನಿ ಇವಾಗ ನಾವು ಇಮೋಷ್ನಲ್ ಅವೇರ್ನೆಸ್ ಬಗ್ಗೆ ಮಾತಾಡೋಣ ಇಮೋಷ್ನಲ್ ಅವೇರ್ನೆಸ್ ಅಂದರೆ ಯಾವ ರೀತಿಯಾಗಿ ಇಮೋಷ್ನಲ್ ಪಾಸಿಟಿವ್ ಥಾಟ್ನ ಒಂದು ಕಾನ್ವರ್ಸೇಷನ್ ಹಾ ಕಾನ್ವರ್ಸೇಷನಲ್ಲಿ ಹಾಕಬೇಕಾಗತ್ತೆ ಕೀ ಟು ಅಂಡರ್ಸ್ಟ್ಯಾಂಡ್ ಸೆಲ್ಫ್ ಆ್ಯಂಡ್ ಅದರ್ಸ್ ಪೇ ಅಟೆನ್ಷನ್ ಟು ಸೆಲ್ಫ್ ಮೊದಲು ನಮ್ಮ ಇನ್ನರ್ ಪೀಸ್ನ ನಾವು ಕರೆಕ್ಟಾಗಿ ಒಂದು ಹ್ಯಾಂಡಲ್ ಮಾಡಬೇಕಾಗುತ್ತೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಶಾಂತತೆನ ಮೂಡಿಸ್ತಾ ಬರ್ತೀವಿ ಎಲ್ಲ ವಿಷಯಗಳು ತುಂಬ ಒಂದು ರೀತಿಯಾಗಿ ಸಲೀಸಾಗಿ ನಡೀತಾ ಹೋಗುತ್ತೆ ನಮ್ಮ ಲೈಫಲ್ಲಿ ಅದೇ ನಾವು ಸಂಘರ್ಷಗಳನ್ನ ನಮ್ಮ ಇನ್ನರ್ ನಮ್ಮ ಇನ್ನರ್ ಪೀಸ್ ಕೊಡದೆ ನಾವು ಸಂಘರ್ಷಗಳನ್ನೇ ನಮ್ಮ ಲೈಫ್ ಒಳಗಡೆ ಸೋಲ್ ಒಳಗಡೆ ಮೂಡಿಸ್ತಾ ಹೋದಾಗ ಅಂದರೆ ಕೋಪ ಆತಂಕ ಭಯ ಇಂಥ ನೆಗೆಟಿವಿಟಿನೇ ಬೆರೆಸ್ತಾ ಹೋದಾಗ ನಮ್ಮ ಇನ್ನರ್ ಸೆಲ್ಫ್ಗೆ ನಮ್ಮ ಕಾನ್ಷಿಯಸ್ನೆಸ್ಗೆ ಏನಾಗುತ್ತೆ ಅದೆಲ್ಲ ಆಚೆ ತೋರಿಸ್ತಾ ಹೋಗುತ್ತೆ ಜನಕ್ಕೆ ಅದು ಇಷ್ಟ ನಿಮ್ಮ ಗಮನ ಅವ್ರಿಗೆ ನೀವು ಕೊಡೋಕ್ಕೆ ಆಗೋದಿಲ್ಲ ಯಾವಾಗ ನೀವು ಇನ್ನರ್ ಪೀಸ್ನ ನಿಮ್ಮ ಮನಸ್ಸಿನಲ್ಲಿ ಅಂದರೆ ಇಟ್ಕೊಂಡಿಲ್ಲ ಅಂದರೆ ಇದನ್ನೆಲ್ಲ ಹೇಗೆ ನಿರಾ ನಿವಾರಿಸುವುದು ಹೇಗೆ ಆ ಇಮೋಷ್ನಲ್ ಸ್ಟೇಟ್ನ ನಾವು ಬ್ಯಾಲೆನ್ಸ್ ಮಾಡುವುದು ಅಂತ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಪ್ರೊ ಪ್ರಾಬ್ಲಮ್ ನಂಬರ್ ಒನ್ ಏನಾಗುತ್ತೆ ಅಂದರೆ ನಾವು ಯಾವಾಗಲೂ ಏನು ಮಾಡ್ತಾ ಹೋಗ್ತೀವಿ ಫೋಕಸ್ ಆನ್ ದ ಪ್ರೆಸೆಂಟ್ ಆದರೆ ನಾವು ಅದು ಮಾಡೋದಿಲ್ಲ ನಾವೇನು ಮಾಡ್ತೀವಿ ನಾವು ಒಂದು ಪಾಸ್ಟ್ ಅಥವಾ ಫ್ಯೂಚರ್ ಕಾನ್ವರ್ಸೇಷನಲ್ಲಿ ಇದೇ ಮಾಡುವುದು ಎಂಥ ಆಗಿರಲಿ ಫ್ರೆಂಡ್ಶಿಪ್ ಆಗಿರಲಿ ಅಥವಾ ನೀವು ಬಾಸ್ ಜೊತೆ ಮಾತಾಡ್ತಿದ್ದೀರಾ ಅಥವಾ ನೀವು ನಾರ್ಮಲ್ ಆಗಿ ಒಬ್ಬರ ಜೊತೆ ಮಾತಾಡ್ತಿದ್ದೀರಾ ಒಂದೊಂದು ಸಲ ಏನಾಗುತ್ತೆ ಗೊತ್ತಿರೋ ವ್ಯಕ್ತಿ ಹತ್ರ ಅವರೇನೋ ಹೇಳ್ತಿರ್ತಾರೆ ಹಿಂದಿನ ವಿಚಾರದ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗ್ತೀವಿ ಇಲ್ಲ ಮುಂದಿನ ವಿಚಾರದ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತೀವಿ ಅದನ್ನು ನಾವು ಬಿಡಬೇಕಾಗುತ್ತೆ ಪಾಯಿಂಟ್ ನಂಬರ್ ಒನ್ ಫೋಕಸ್ ಆನ್ ದ ಪ್ರೆಸೆಂಟ್ ಪ್ರಾಬ್ಲಮ್ ಫಸ್ಟ್ ಇರುವಂಥ ಪ್ರಾಬ್ಲಮ್ ಬಗ್ಗೆ ನೀವು ಡಿಸ್ಕಷನ್ ಮಾಡಿ ಯಾವಾಗ ಸಂಘರ್ಷ ಬರುತ್ತೆ ಈಗ ಏನೋ ಒಂದು ಆರ್ಗ್ಯುಮೆಂಟ್ ಬರುತ್ತೆ ಅಂದ ತಕ್ಷಣ ಅದನ್ನು ಸಾಲ್ವ್ ಮಾಡಬೇಕು ಅದನ್ನು ನೀವು ನಿವಾರಿಸಬೇಕು ಅಂದರೆ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೊಂದು ಸೊಲ್ಯೂಷನ್ ಹುಡುಕಬೇಕಾಗುತ್ತೆ ಇದು ದಾಂಪತ್ಯದಲ್ಲಿ ತುಂಬ ನೋಡ್ತಾ ಬರ್ತೀವಿ ಈ ಥರ ಪ್ರಾಬ್ಲಮ್ಸ್ ಒಬ್ಬ ಎಕ್ಸಾಂಪಲ್ ಮತ್ತೆ ಕೊಡ್ತೀನಿ ಈಗ ವೈಫ್ ಬಂದು ಈ ಥರ ನೀನು ಟೈಮ್ ಕೊಡಲ್ಲ ಅಥವಾ ಮನೆ ಕೆಲಸ ಕರೆಕ್ಟಾಗಿ ಮಾಡೋಲ್ಲ ಅಂದರೆ ನೀವೇನ್ ಮಾಡ್ತೀರಾ ಅವಾಗಿರುವಂತ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಇಲ್ಲ ನಾನು ಹೋದ್ವಾರ ಎಲ್ಲ ಮಾಡಿದೀನಿ ನಾನು ಹೋದ್ ತಿಂಗಳು ಮಾಡಿದ್ದೀನಿ ನಾನೇ ಮಾಡೋದು ಮುಂದೆ ನಾನೇ ಇರೋದು ನಿನ್ಗೆ ಮುಂದೆ ಈ ತರ ಮಾತಾಡ್ತಾ ಹೋಗ್ತಾರೆ ಹಸ್ಬೆಂಡ್ ಒಬ್ಬೊಬ್ರು ಇದನ್ನು ನಾನು ಏನಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸೊ ದ್ಯಾಟ್ ಯು ಕೆನ್ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ ಅಂತ ಹೌದು ನಾವು ಹೀಗೆ ಮಾಡ್ತಾ ಹೋಗ್ತೀವಿ ಹಾಗೂ ಅದು ಕಿರಿಕಿರಿ ಉಂಟಾಗ್ಬಿಡತ್ತೆ ಇಲ್ಲೇನು ಹೇಳ್ತಾ ಇರೋದು ಹೆಂಡ್ತಿ ಪ್ರೆಸೆಂಟ್ ಈಗಿದೆ ಇಶ್ಯೂ ಆದಷ್ಟು ಸಾಲ್ವ್ ಮಾಡಿ ಅಂತ ಅದನ್ನು ಬಿಟ್ಟು ನಾವು ಎಸ್ಕೇಪ್ ಮಾಡಿಬಿಡ್ತೀವಿ ಆ ಪ್ರೆಸೆಂಟ್ನ ಎಸ್ಕೇಪ್ ಮಾಡಿ ಒಂದು ಪಾಸ್ಟ್ ಅಥವಾ ಹಿಂದಿನ ವಿಷಯ ಅಥವಾ ಮುಂದಿನ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಅದನ್ನು ನೀವು ಬಿಡಬೇಕಾಗುತ್ತೆ ಒಂದು ಸಂಘರ್ಷನ ನೀವು ರಿಸಾಲ್ವ್ ಮಾಡಬೇಕು ಒಂದು ನ ನೀವು ರಿಸಾಲ್ವ್ ಮಾಡಬೇಕು ಅಂತ ಇದ್ದೀರಾ ಪಾಯಿಂಟ್ ನಂಬರ್ ಟು ಮೇಕ್ ದ ಕಾನ್ವರ್ಸೇಷನ್ ಶಾರ್ಟ್ ಆ್ಯಂಡ್ ಸ್ಪೆಸಿಫಿಕ್ ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಪಾಯಿಂಟ್ ಹೌದು ನನ್ನ ಅಭ್ಯಾಸ ಏನು ಅಂದರೆ ನಾನು ತುಂಬ ಮಾತಾಡೋಕ್ಕೆ ಹೋಗಲ್ಲ ಆದಷ್ಟು ಪಾಯಿಂಟ್ ವೈಸ್ ಮಾತಾಡ್ತಾ ಹೋಗ್ತೀನಿ ಅಂದರೆ ಏನು ಬೇಕು ಏನು ಬೇಡ ಏನು ಏನು ನನ್ನಿಂದ ಆಗಬೇಕಾಗಿದೆ ಇಷ್ಟೇ ನಂದು ಶಾರ್ಟ್ ಆ್ಯಂಡ್ ವೆರಿ ವೆರಿ ಸ್ಪೆಸಿಫಿಕ್ ಆಗಿರುತ್ತೆ ನಾನು ಮಾತಾಡುವಾಗ ಆದ್ರೆ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ಮಾತಾಡುವಾಗ ತುಂಬಾ ವಿಷಯಗಳನ್ನ ಹಾಕ್ಬಿಡ್ತಾರೆ ಆ ಕಾನ್ವರ್ಸೇಷನಲ್ಲಿ ಅಲ್ಲಿ ಅವಾಗ ಕನ್ಫ್ಯೂಸ್ ಆಗೋಗುತ್ತೆ ಜನಕ್ಕೆ ಏನು ಅರ್ಥ ಮಾಡ್ಕೋಬೇಕು ಈ ವ್ಯಕ್ತಿ ಏನಕ್ಕೆ ಬಂದಿದ್ದಾರೆ ಅಂತನೂ ಗೊತ್ತಾಗೋದಿಲ್ಲ ಅಂದ್ರೆ ಅವರು ಸುತ್ತಿ ಬಳಸಿ ಮಾತಾಡೋದನ್ನ ನಿಲ್ಲಿಸು ಅಂತಲೂ ಒಬ್ಬೊಬ್ರು ಹೇಳಿಬಿಡ್ತಾರೆ ನೀನು ಏನು ಹೇಳಬೇಕು ಅಂತ ಇದೆಯಾ ಕರೆಕ್ಟಾಗಿ ನೀನು ಹೇಳು ಫಸ್ಟ್ ಅದನ್ನ ಹೇಳು ಅಂತ ಕೂಡ ನಿಮಗೆ ಹೇಳುವಂತ ಜನರಿದ್ದಾರೆ ಇದ್ದಾರೆ ಸುತ್ತ ಹೌದು ಜನಕ್ಕೆ ಏನು ಬೇಕಾಗಿದೆ ಶಾರ್ಟ್ ಕಾನ್ವರ್ಸೇಷನ್ ಸ್ಪೆಸಿಫಿಕ್ ಆಗಿರುವಂತ ವಿಷಯ ಏನು ಬೇಕು ಏನು ಬೇಡ ಯಾವ ವಿಚಾರ ನಿಮಗೆ ಅಸಮಾಧಾನ ಮೂಡಿಸ್ತಾ ಇದೆ ಅಥವಾ ನೀವು ಏನು ಕಮ್ಯುನಿಕೇಟ್ ಮಾಡಬೇಕು ಅಂತ ಇದ್ದೀರ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನು ಇದನ್ನೆಲ್ಲ ಫಸ್ಟ್ ಹಾಕ್ಬೇಕಾಗುತ್ತೆ ಎಷ್ಟು ಚಿಕ್ಕದಾಗಿಡ್ತಿರೋ ಕಾನ್ವರ್ಸೇಷನ್ ಅಷ್ಟು ಅರ್ಥಪೂರ್ಣವಾಗ್ತಾ ಹೋಗುತ್ತೆ ಆ ಒಂದು ನಿಮ್ಮ ಮಾತುಕತೆ ಅಂತ ಹೇಳ್ತೀನಿ ಪಾಯಿಂಟ್ ನಂಬರ್ ತ್ರೀ ಟೇಕ್ ಟರ್ನ್ಸ್ ಇನ್ ಕಾನ್ವರ್ಸೇಷನ್ ಅಂತ ಹೇಳ್ತೀವಿ ನೀವು ಮಾತಾಡುವಾಗ ಪ್ರಾಬ್ಲಮ್ ಬಗ್ಗೆ ನೀವು ಡಿಸ್ಕಷನ್ ಮಾಡುವಾಗ ಏನು ಮಾಡಬೇಕಾಗುತ್ತೆ ಅಂದರೆ ಒಬ್ಬರಾದ ನಂತರ ಇನ್ನೊಬ್ರು ಮಾತಾಡಬೇಕು ಕೆಟ್ಟ ಗುಣ ಒಬ್ಬೊಬ್ರಲ್ಲಿ ಏನಿರುತ್ತೆ ಅಂದರೆ ಒಬ್ರು ಮಾತಾಡುವಾಗ ಬಾಯ್ ಹಾಕೋದು ಮಧ್ಯ ಇದನ್ನ ದಯವಿಟ್ಟು ಬಿಡಬೇಕಾಗುತ್ತೆ ಯಾಕಂದರೆ ಇದು ಯಾರಿಗೇ ಆಗಲಿ ಇರಿಟೇಟ್ ಆಗುತ್ತೆ ಒಬ್ಬರು ಮಾತು ಮುಗಿಸ್ಬೇಕು ಆ ಮಾತನ್ನು ಮುಗಿಸಿದ ನಂತರ ಇನ್ನೊಬ್ರು ಮಾತಾಡಬೇಕು ಹಾಗೆ ನೀವು ಮಾಡಿದಾಗ ಏನಾಗುತ್ತೆ ಒಂದು ನೀವು ಒಬ್ಬರನ್ನ ಅರ್ಥ ಮಾಡ್ಕೋತಾ ಇದ್ದೀರಾ ಇನ್ನೊಂದೇನಾಗುತ್ತೆ ಅವಕಾಶ ಕೊಡ್ತಾ ಇದ್ದೀರಾ ಇನ್ನೊಬ್ಬರು ಮಾತಾಡೋದಕ್ಕೆ ಸೊ ನೀವು ಇದನ್ನು ಎಷ್ಟು ಮಾಡ್ತಾ ಹೋಗ್ತೀರಾ ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಆಗಲಿ ಅದಷ್ಟು ಕ್ಲ್ಯಾರಿಟಿ ಮೂಡಿಸ್ತಾ ಹೋಗ್ತೀರಾ ಹಾಗೂ ಅಷ್ಟೇ ಪಾಸಿಟಿವ್ ಆಗ್ತಾನೂ ಬರುತ್ತೆ ಫೋರ್ತ್ ಪಾಯಿಂಟ್ ಏನಂದರೆ ರೆಸ್ಪೆಕ್ಟ್ ಹ್ಯಾಸ್ ಟು ಬಿ ಮೇಂಟೈನ್ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಮಾತುಕತೆಲಿ ಆದಷ್ಟು ಗೌರವಪೂರ್ಣವಾದ ಮಾತುಕತೆಗೆ ನೀವು ಫೋಕಸ್ ಇಡಬೇಕಾಗತ್ತೆ ಗೌರವಿಸುವುದು ಕೆಟ್ಟ ಕೆಟ್ಟ ಪದಗಳನ್ನ ಬಳಸುವುದು ಹೀಯಾಳಿಸುವುದು ವ್ಯಂಗ್ಯತನ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ನೀವು ಪ್ರಾಬ್ಲಮ್ ಬಗ್ಗೆ ಡಿಸ್ಕಷನ್ ಮಾಡೋವಾಗ ಒಬ್ಬ ವ್ಯಕ್ತಿ ಹತ್ರ ಒಬ್ಬರನ್ನ ಕೆಳಗೆ ಹಾಕಿ ಒಬ್ಬರು ಈಗೋಗೆ ಹರ್ಟ್ ಮಾಡಿ ನಾವೇನೋ ಗೆದ್ದುಬಿಡ್ತೀವಿ ಅನ್ನೋದು ಎಷ್ಟು ಫೂಲಿಶ್ನೆಸ್ ಅಂದರೆ ಅದು ಎಷ್ಟು ಬುದ್ಧಿ ಇಲ್ಲದೇ ಇರೋವರು ಮಾಡುವಂಥ ಕೆಲಸ ಆದಷ್ಟು ಅವ್ರನ್ನ ನೀವು ಟಾರ್ಗೆಟ್ ಮಾಡಿ ಬಯ್ಯೋದನ್ನ ಬಿಟ್ಟು ನಿಮಗೇನು ಪ್ರಾಬ್ಲಮ್ ಇದೆ ಆ ವ್ಯಕ್ತಿಯಿಂದ ಅಥವಾ ನೀವೇನು ಅವ್ರಿಗೆ ಹೇಳಬೇಕು ಅಂತ ಇದ್ದೀರಾ ನೀವು ಇನ್ನೇನೋ ಅವ್ರಿಗೆ ಕರೆಕ್ಟಾಗಿ ಮೆಸೇಜ್ ಕೊಡಬೇಕು ಅಂತ ಇದ್ದೀರಾ ಅಂದರೆ ಅದ್ರ ಬಗ್ಗೆನೇ ನೀವು ಫೋಕಸ್ ಮಾಡೋದು ಮಾಡೋದಾಗಿರಬೇಕು ಅವ್ರಿಗೆ ನೀವು ಇಂಡಿವಿಜುವಲ್ ಆಗಿ ಅಥವಾ ನೀವು ಸ ಅವ್ರಿಗೆ ನೋವಾಗುವಂಥ ಮಾತುಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಫಿಫ್ತ್ ಪಾಯಿಂಟ್ ಏನಾಗುತ್ತೆ ಅಂದರೆ ವಾದ ವಾದ ಎಲ್ಲ ವಿಷಯಗಳನ್ನಲ್ಲೂ ಹಾಕೋಕ್ಕೆ ಒಬ್ಬೊಬ್ರು ಮಾಡ್ತಾನೆ ಇರ್ತಾರೆ ಅಂದರೆ ಫಾರ್ ಎವ್ರಿಥಿಂಗ್ ವಿಲ್ ನಾಟ್ ವರ್ಕ್ ಅಂತ ಹೇಳ್ತೀವಿ ನಾವು ಎಲ್ಲಾ ಆರ್ಗ್ಯುಮೆಂಟ್ ಸಲ ಚಿಕ್ಕ ಚಿಕ್ಕ ಆರ್ಗ್ಯುಮೆಂಟ್ ಇರುತ್ತೆ ಅಂದ್ರೆ ನೀವೇನೋ ಹೇಳ್ತಾ ಇರ್ತೀರಾ ಅದಕ್ಕೆ ಇನ್ನೊಬ್ರು ನಿರಾಕರಿಸ್ತಿರ್ತೀರ ವಿಷಯ ಆಗಿರುತ್ತೆ ಅದನ್ನ ನೀವು ಬಿಡೋದ್ರಲ್ಲೂ ಏನು ತಪ್ಪಿಲ್ಲ ಯಾಕಂದ್ರೆ ನಿಮ್ಗೆ ಯಾವಾಗ ಅಯ್ಯೋ ಮೆಂಟಲ್ ಸ್ಟ್ರೆಸ್ ಆಗುತ್ತಪ್ಪ ಅದ್ರ ಬದಲು ಸುಮ್ನೆ ಇದ್ಬಿಡೋಣ ಅಂದ್ರೆ ಸುಮ್ನೆ ಇದ್ಬಿಡಿ ಎಕ್ಸಾಂಪಲ್ ಇವಾಗ ನೀವ್ ಬಸ್ಸಲ್ಲಿ ಹೋಗ್ತಿರ್ತೀರಾ ಅಲ್ಲಿ ಏನೋ ಆರ್ಗ್ಯುಮೆಂಟ್ ನಡೀತಾ ಇರುತ್ತೆ ಅದ್ ನಿಮ್ಗೆ ಎಫೆಕ್ಟ್ ಆಗ್ತಾ ಇದೆ ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ ಅದನ್ನು ದೊಡ್ಡದು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಥವಾ ಅವರೇನೋ ಸರಿ ಮಾಡಿಬಿಡ್ತೀನಿ ಅಂತ ನುಗ್ಗುಬಿಡ್ತಾರೆ ಅದು ಈ ಒಂದೊಂದು ಸಲ ಏನಾಗುತ್ತೆ ಇನ್ನು ಕೆಟ್ಟದಾಗಿರುವಂಥ ರೂಪ ಪಡೆದು ಬಿಡುತ್ತೆ ಸೊ ಯಾ ಎಷ್ಟು ಅವಾಯ್ಡ್ ಮಾಡೋಕ್ಕಾಗುತ್ತೆ ಒಂದು ವಿಚಾರನ ಈಗ ಜಗಳವನ್ನೇ ಆಗಿರಲಿ ಅದನ್ನ ದೊಡ್ಡದನ್ನು ಮಾಡೋದನ್ನ ನಾವು ಬಿಡಬೇಕಾಗುತ್ತೆ ಆರ್ಗ್ಯುಮೆಂಟ್ಸ್ ಎಲ್ಲದನ್ನು ನಾನು ಗೆಲ್ತೀನಿ ಅನ್ನುವಂಥ ಒಂದು ಭಾವನ ಇಟ್ಕೊಂಡು ಹೋಗಬೇಡಿ ಕಾನ್ವರ್ಸೇಷನಲ್ಲಿ ನನ್ನ ಮಾತೇ ನಡಿಬೇಕು ನಾನು ಹೇಳಿದ್ದೇ ಕರೆಕ್ಟಾಗಿರಬೇಕು ಒಂದೊಂದು ಸಲ ನಿಮ್ಮ ಮಾತು ತಪ್ಪಿರುತ್ತೆ ಅನ್ನುವಂಥ ಅರ್ಥ ನೀವು ಮಾಡಿಕೊಳ್ಳೇಬೇಕಾಗುತ್ತೆ ಅದು ಮಾತನಾಡುವಾಗ ಯಾಕಂದರೆ ನಾವು ಯಾವಾಗಲೂ ಇರೋದಿಲ್ಲ ಅಲ್ವಾ ಒಂದೊಂದು ಸಲ ನಾವು ತಪ್ಪಾಗಿರ್ತೀವಿ ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಒಂದೊಂದು ಸಲ ನಾವು ಸೋಲನ್ನು ಕೂಡ ಒಪ್ಕೋಬೇಕಾಗತ್ತೆ ಒಂದು ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಕ್ಕೆ ಹೋಗುವಾಗ ಅಂತ ಹೇಳ್ತೀನಿ ಸಿಕ್ಸ್ತ್ ಪಾಯಿಂಟ್ ಏನಾಗುತ್ತೆ ಅಂದರೆ ಫೊರ್ಗಿವ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂದರೆ ನಾವು ಕ್ಷಮಿಸುವ ಭಾವವನ್ನು ಎಷ್ಟು ಇಟ್ಕೊಳ್ತೀವಿ ನಾವು ಅಷ್ಟು ಬೆಳೀತಾ ಹೋಗ್ತೀವಿ ರಿಲೇಶನ್ಶಿಪ್ನಲ್ಲಿ ಸಂಬಂಧದಲ್ಲಿ ಯಾಕಂದರೆ ಆ ಒಂದು ಫೊರ್ಗಿವ್ನೆಸ್ ಅನ್ನುವ ಭಾವನ ನಾವು ತರಬೇಕಾಗತ್ತೆ ಎಕ್ಸಾಂಪಲ್ ಒಂದೊಂದ್ಸಲ ನಮಗೆ ಹತ್ರದವರು ನೋವು ಉಂಟು ಮಾಡಿಬಿಡ್ತಾರೆ ಅವ್ರ ಮಾತು ನಮಗೆ ತುಂಬ ಹರ್ಟ್ ಮಾಡಿಬಿಡುತ್ತೆ ಅವರ ಮಾತು ತುಂಬ ಕಹಿಯಾಗಿರೋದ್ರಿಂದ ಹರ್ಟ್ ಮಾಡುತ್ತೆ ನಾವೇನು ಮಾಡ್ತೀವಿ ಒಂದು ವಾರ ಮಾತಾಡಲ್ಲ ಎರಡು ವಾರ ಮಾತಾಡೋಲ್ಲ ತಿಂಗಳಗಟ್ಟಲೆ ಮಾತಾಡೋದಿಲ್ಲ ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ನಿಮಗೆ ನಷ್ಟ ಆಗ್ತಾ ಇದೆ ಲಾಭ ಯಾರಿಗೂ ಆಗ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಮಾತನ್ನು ಬಿಡುವುದು ಯಾವುದೇ ರೀತಿಯಾದ ಸೊಲ್ಯೂಷನ್ ಕೊಡುವುದಿಲ್ಲ ಸೊ ಆದಷ್ಟು ಕ್ಷಮಾಭಾವವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ ಒಂದೊಂದು ಸಲ ಹರ್ಟ್ ಮಾಡಿಬಿಡ್ತಾರೆ ಒಂದೊಂದು ಸಲ ನೋವಿಸ್ಬಿಡ್ತಾರೆ ಅವ್ರನ್ನ ಕ್ಷಮಿಸ್ಬಿಟ್ರೆ ಮನಸ್ಸಿಂದ ನೀವು ಎಷ್ಟು ಹಗುರವಾಗ್ಬಿಡ್ತೀರಾ ಸೊ ಈ ಒಂದು ಭಾವವನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ತೀನಿ ಲಾಸ್ಟ್ ಪಾಯಿಂಟ್ ಏನಂದರೆ ನೋ ವೆನ್ ಟು ಪುಟ್ ಎನ್ ಎಂಡ್ ಟು ಎನ್ ಆರ್ಗ್ಯುಮೆಂಟ್ ಆ್ಯಂಡ್ ಮೂವ್ ಆನ್ ಟೈಮ್ ವಿಲ್ ಆ್ಯನ್ಸರ್ ಅಂತ ಹೇಳ್ತೀವಿ ಇವಾಗ ನೀವೊಂದು ಪ್ರಾಬ್ಲಮ್ ಬಗ್ಗೆ ಒಬ್ರು ಹತ್ರ ಡಿಸ್ಕಷನ್ ಇದ್ದೀರಾ ಅನ್ಕೊಳ್ಳೋಣ ಅವಾಗ ಏನಾಗುತ್ತೆ ಅವ್ರು ಏನೋ ಹೇಳ್ತಿರ್ತಾರೆ ಇಲ್ಲ ಇದು ಸರಿಗಿಲ್ಲ ಅಂತ ಆರ್ಗ್ಯುಮೆಂಟ್ ಹೋಗ್ತಾ ಇದೆ ಅದು ಏನಾಗ್ತಾ ಇದೆ ಅಂದರೆ ಅವ್ರಿ ಅವ್ರು ನಿಮ್ಮ ಮಾತನ್ನು ಅರ್ಥ ಮಾಡ್ಕೊಳ್ಳ್ದೆ ತುಂಬ ಈಗೋಯಿಸ್ಟಿಕ್ಕಾಗಿ ನನ್ನ ಮಾತೇ ನಡಿಬೇಕು ಅಂತ ಡಾಮಿನೇಟ್ ಮಾಡ್ತಾ ಇದ್ದಾರೆ ಇವಾಗ ಇಂಥ ವ್ಯಕ್ತಿಗಳಿಗೆ ನಾವು ಅರ್ಥ ಮಾಡೋಕೆ ಅರ್ಥ ಮಾಡ್ಸೋಕ್ ಆಗುವುದಿಲ್ಲ ಅಂದರೆ ಯಾವಾಗ ಒಬ್ಬ ವ್ಯಕ್ತಿ ಮಾತನಾಡುವಾಗ ಪ್ರಾಬ್ಲಮ್ ಸ್ಪೆಷಲ್ ಆಗಿ ಸಾಲ್ವ್ ಮಾಡುವಾಗ ಇನ್ನೊಬ್ಬ ಆಪೋಸಿಟ್ ವ್ಯಕ್ತಿ ಅಂತ ಹೇಳ್ತಿರೋದು ಆ ವ್ಯಕ್ತಿ ನಿಮ್ಮ ಮಾತನ್ನ ಅರ್ಥ ಮಾಡಿಕೊಳ್ಳದೆ ಆ ಆ ಮಾತನ್ನ ಕಾನ್ವರ್ಸೇಷನ್ ಅಂತ ಹೇಳ್ತೀವಲ್ಲ ಅದನ್ನ ತುಂಬ ಬೆಳೆಸ್ಕೊಂಡು ತಂದೆ ನಡಿಬೇಕು ಅನ್ನುವಂಥ ಒಂದು ಈಗೋಯಿಸ್ಟಿಕ್ ಥಾಟ್ ಅಹಂಭಾವನವನ್ನು ಇಟ್ಕೊಂಡು ಅವ್ರ ಮಾತು ಬೆಳೆಸ್ತಾ ಹೋಗ್ತಾ ಇದ್ದಾರೆ ಅಂದರೆ ಅದರಲ್ಲಿ ಯಾವುದೇ ರೀತಿಯಾದ ಅರ್ಥ ಇರೋದಿಲ್ಲ ಯಾಕೆಂದರೆ ಯಾವಾಗ ಅಲ್ಲಿ ನಾನೇ ಗೆಲ್ಲಬೇಕು ಅನ್ನುವಂಥದ್ದು ಭಾವ ಬಂದುಬಿಡತ್ತೆ ನೀವೇನೇ ಪಾಯಿಂಟ್ಸ್ ಕೊಡಲಿ ನೀವೇನೇ ಪ್ರೂಫ್ ಕೊಡಲಿ ನೀವು ಅವ್ರಿಗೆ ಎಷ್ಟೇ ಅರ್ಥ ಮಾಡಿಸ್ಲಿ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಸೊ ನೀವೇನು ಮಾಡಬೇಕಾಗುತ್ತೆ ದಿನ ಎಲ್ಲ ಅವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ನಿಮಗೆ ಒಂದು ಪಾಯಿಂಟ್ ಅರ್ಥ ಆಗ್ಬಿಡುತ್ತೆ ಇವ್ರ ಹತ್ರ ಇವತ್ತೆಲ್ಲ ಕೂತ್ಕೊಂಡ್ರೆ ನನಗೇನು ಪ್ರಯೋಜನ ಇಲ್ಲ ಅಂತ ಅದು ನಿಮಗೆ ಫೀಲ್ ಆಗೇ ಆಗುತ್ತೆ ಆ ಟೈಮಲ್ಲಿ ನೀವು ಆ ಒಂದು ಮಾತನ್ನು ಎಂಡ್ ಮಾಡಬೇಕಾಗುತ್ತೆ ಒಂದು ಫುಲ್ ಸ್ಟಾಪ್ ಹಾಕಬೇಕಾಗುತ್ತೆ ಆ ವಿಷಯಕ್ಕೆ ಆಯಿತು ಈಗ ನಾನು ನಿಮ್ಮ ಹತ್ರ ಮಾತಾಡೋಕೆ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ಮಾತಾಡೋಣ ಇದ್ರ ಬಗ್ಗೆ ಅಂತ ಹೇಳಿ ಎದ್ದು ಹೋಗಿಬಿಡಬೇಕು ಯಾಕೆಂದರೆ ಒಂದೊಂದು ಸಲ ಆ ಟೈಮ್ನಲ್ಲಿ ಮೇ ಬಿ ಆ ವ್ಯಕ್ತಿ ನಾನು ಗೆಲ್ಲಬೇಕು ಅನ್ನೋ ಮನಸ್ಸಲ್ಲೇ ಆ ವಿಷಯನ ಮನಸ್ಸಲ್ಲಿ ಏನಾಗುತ್ತೆ ಅವರು ನೀವು ಹೇಳೋ ಪಾಯಿಂಟ್ಸ್ನೆಲ್ಲ ನಿರಾಕರಿಸ್ತಾ ಬರ್ತಾರೆ ಸೊ ನಿಮ್ಮ ಮಾತನ್ಗೆ ಅವರು ಬೆಲೆನೂ ಕೊಡ್ತಾ ಹೋಗೋದಿಲ್ಲ ಇಂಥ ವ್ಯಕ್ತಿಗಳ ಜೊತೆ ನೀವೇನೇ ಮಾತಾಡ್ತಾ ಹೋಗ್ಲಿ ಅವ್ರ ಅದಕ್ಕೆ ಒಂದು ರೀತಿಯಾಗಿ ಬೆಲೆ ತೆರವು ತೆರುವುದಿಲ್ಲ ಸೊ ಇಂಥ ವ್ಯಕ್ತಿಗಳ ಜೊತೆ ನೀವೇನು ಮಾಡೋದ್ರಿಂದ ಪ್ರಯೋಜನ ಇರುವುದಿಲ್ಲ ಸೊ ಮೂವ್ ಆನ್ ನೀವು ಹೋಗಬೇಕಾಗುತ್ತೆ ಆ ಕಾನ್ವರ್ಸೇಷನಿಂದ ಮತ್ತು ಟೈಮ್ ಆನ್ಸರ್ ಮಾಡುತ್ತೆ ಪ್ರಾಬ್ಲಮ್ ಇವಾಗ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಒಂದೊಂದು ಸಲ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಈಗ ಒಂದು ಸಂಬಂಧದಲ್ಲಿ ನೀವೇನೋ ಸಾಲ್ವ್ ಮಾಡಕ್ಕೆ ಹೋಗ್ತೀರಾ ಆ ಟೈಮಲ್ಲಿ ಇನ್ನೊಬ್ಬ ವ್ಯಕ್ತಿ ಕರೆಕ್ಟಾಗಿ ಸ್ಪಂದಿಸ್ತಾರೆ ಆವಾಗ ನಿಮಗೆ ಸೊಲ್ಯೂಷನು ಈಸಿಯಾಗಿ ಸಿಕ್ಬಿಡುತ್ತೆ ಆದರೆ ಒಂದೊಂದು ಸಲ ಏನಾಗುತ್ತೆ ಎಷ್ಟೋ ಕಟ್ ಒಂದು ಕಟುವಾಗಿರುವಂಥ ಇಂದ ಕೋಪದಿಂದ ಇನ್ನೊಬ್ಬ ವ್ಯಕ್ತಿ ತುಂಬಾ ದೃಢವಾಗಿ ಅವರ ವಿಷಯದಲ್ಲಿ ಕೂತ್ಬಿಟ್ಟಿರ್ತಾರೆ ನಾನು ಹೀಗೆ ಇರೋದು ನೀನೇನೇ ಮಾತಾಡಿದ್ರು ನಾನು ಹೀಗೆ ಇರ್ತೀನಿ ನಾನು ಬದಲಾಗೋದೇ ಇಲ್ಲ ಅನ್ನುವಂಥ ಯೋಚನೆಯಲ್ಲಿ ಇರ್ತಾರೆ ಆ ಟೈಮಲ್ಲಿ ನಿಮಗೆ ಆ ಸಾಲ್ವ್ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಅದರಿಂದ ಏನು ಹೇಳ್ತಾ ಇದ್ದೀನಿ ಆ ಟೈಮ್ನ ನೀವು ಪಾಸ್ ಮಾಡೋಕ್ಕೆ ಬಿಡಬೇಕಾಗತ್ತೆ ಯಾವಾಗ ನೀವು ಟೈಮ್ನ ಪಾಸ್ ಮಾಡ್ತೀರಾ ಇವತ್ತಲ್ಲ ನಾಳೆ ಮುಂದೆ ನಿಮಗೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗತ್ತೆ ಅದನ್ನ ಬಿಟ್ಟು ನೀವು ದಿನ ಎಲ್ಲ ಈ ವಿಷಯವಾಗಿ ಆರ್ಗ್ಯೂ ಮಾಡ್ತಾ ಹೋದ್ರೆ ಯಾವುದೇ ರೀತಿಯಾದ ಪ್ರಯೋಜನ ನಿಮ್ಗೂ ಸಿಗೋದಿಲ್ಲ ಹಾಗೂ ಇನ್ನೊಬ್ಬ ವ್ಯಕ್ತಿಗೂ ಸಿಗೋದಿಲ್ಲ ಸೊ ಇಲ್ಲಿ ಏನೇನು ಡಿಸ್ಕಷನ್ ಮಾಡಿದೆ ಇದನ್ನೆಲ್ಲ ನೀವು ಎಷ್ಟು ಅರ್ಥ ಮಾಡ್ಕೊಳಕ್ಕಾಗುತ್ತೋ ಅರ್ಥ ಮಾಡ್ಕೊಳ್ಳಿ ಮತ್ತು ಪಾಡ್ಕಾಸ್ಟ್ ಕೇಳುವಾಗ ಒಂದು ನೋಟ್ಸ್ನ ಇಟ್ಕೊಳ್ಳಿ ನಾನು ಏನೇನು ಹೇಳ್ತಿರ್ತೀನಿ ಅದನ್ನ ಅರ್ಥ ಮಾಡಿಕೊಂಡು ಏನಾಗುತ್ತೆ ನಿಮಗೂ ಹೆಲ್ಪ್ ಆಗುತ್ತೆ ನೀವು ಯಾವ ಪಾಯಿಂಟ್ನೂ ಮಿಸ್ ಮಾಡೋದಿಲ್ಲ ಸೊ ಆದಷ್ಟು ನೀವು ಪ್ರಿಪೇರ್ಡ್ ಆಗಿರಬೇಕಾಗತ್ತೆ ಪಾಡ್ಕಾಸ್ಟ್ ಕೇಳುವಾಗ ನಿಮ್ಮ ಮನಸ್ಸನ್ನ ಇಟ್ ಟು ಕೇಳಿದಾಗ ಏನಾಗುತ್ತೆ ಅಷ್ಟೇ ಪ್ರಭಾವ ನಿಮ್ಮ ಮೇಲೆ ಬೀರ್ತಾ ಹೋಗುತ್ತೆ ಮತ್ತು ನಿಮ್ಮ ನೀವು ಇದನ್ನು ಅಳವಡಿಸಿದಾಗ ಏನೇನು ನಾವು ಡಿಸ್ಕಷನ್ ಮಾಡ್ತೀವಿ ಇಲ್ಲಿ ಅದನ್ನು ಅಳವಡಿಸಿದಾಗ ನಿಮ್ಮಲ್ಲೂ ಚೇಂಜಸ್ ಕಾಣುತ್ತೆ ಹಾಗೂ ನಿಮ್ಮ ರಿಲೇಷನ್ಶಿಪ್ಪು ಅಷ್ಟೇ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಮತ್ತು ಆದಷ್ಟು ಸಂಘರ್ಷಗಳು ನಿಮ್ಮ ಲೈಫಲ್ಲಿ ಪಾಸಿಟಿವ್ ಆಗಿ ಅದನ್ನ ಹ್ಯಾಂಡಲ್ ಹೇಗೆ ಮಾಡೋದು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಹೌದು ನಾವು ಎಲ್ಲ ವಿಷಯಗಳನ್ನೂ ಒಂದೊಂದು ಸಲ ಏನಾಗೋಗುತ್ತೆ ತುಂಬಾ ಡ್ರಮ್ಯಾಟಿಕ್ ಮಾಡ್ಬಿಡ್ತೀವಿ ಅಂದರೆ ಎಲ್ಲ ವಿಚಾರಕ್ಕೂ ತುಂಬ ಯೋಚನೆ ಮಾಡಿಬಿಡ್ತೀವಿ ಓವರ್ ಥಿಂಕಿಂಗ್ ಅಂತೀವಿ ಅದನ್ನ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮಗೆ ಪ್ರಾಬ್ಲಮ್ ಇದೆಯಾ ಸಾಲ್ವ್ ಮಾಡೋಕ್ಕಾಗುತ್ತಾ ಅಂತ ಟ್ರೈ ಮಾಡಿ ಇನ್ನೊಬ್ಬ ವ್ಯಕ್ತಿ ಜೊತೆ ಕೂತ್ಕೊಂಡು ಮಾತಾಡಿದಾಗ ಎಷ್ಟೋ ವಿಷಯಗಳು ಪರಿಹಾರ ಆಗ್ಬಿಡುತ್ತೆ ಆದರೆ ಜನ ಏನು ಮಾಡ್ತಾರೆ ಅಂದರೆ ಅಯ್ಯೋ ಅವ್ರನ್ನ ಕೇಳಿದ್ರೆ ಏನು ಅಂದ್ಕೊಂಡ್ಬಿಡ್ತಾರೋ ನಾನು ಹೀಗೆ ಮಾತಾಡಿದ್ರೆ ಅವ್ರೇನು ಅಂದ್ಕೊಳ್ತಾರೋ ನಾನು ಕೇಳೋದೇ ಇಲ್ಲ ಅಂತ ಸುಮ್ಮನೆ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತಾರೆ ಆದರೆ ನೀವು ಸೊಲ್ಯೂಷನ್ ಹುಡುಕಬೇಕು ಅಂತ ಇದ್ದೀರಾ ಆ ಕಾನ್ಫ್ಲಿಕ್ಟ್ ಆ ಒಂದು ಸಂಘರ್ಷನ ನೀವು ಪರಿಹರಿಸ್ಕೋಬೇಕಿದ್ದೀರಾ ಅಂತ ಇದ್ದೀರಾ ಆ ಯೋಚನೆ ನಿಮ್ಮ ಮನಸ್ಸಲ್ಲಿ ಬಂದಿದೆ ಅಂದರೆ ಆದಷ್ಟು ಹಾಗೆ ನೀವು ಮುಂದುವರಿಬೇಕಾಗತ್ತೆ ಅದನ್ನು ಬಿಟ್ಟು ನೀವೇನೋ ಯೋಚನೆ ಮಾಡ್ತಿರ್ತೀರಾ ನೀವು ಇನ್ನೇನೋ ಅರ್ಥ ಮಾಡ್ಕೊಂಡಿರ್ತೀರಾ ಒಂದೊಂದು ಸಲ ನಾವು ಅಪ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಒಬ್ಬ ಒಬ್ಬ ವ್ಯಕ್ತಿಯ ಮಾತನ್ನ ಕರೆಕ್ಟಾಗಿ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನೀವು ಕರೆಕ್ಟಾಗಿ ಬಾಯ್ ಬಿಟ್ಟು ಮಾತಾಡಬೇಕಾಗತ್ತೆ ಅದನ್ನು ನೀವು ಎಷ್ಟು ಅಳವಡಿಸ್ತೀರ ಯಾವುದೇ ರಿಲೇಷನ್ಶಿಪ್ನಲ್ಲಾಗಲಿ ನೀವು ಅಷ್ಟು ಸಕ್ಸಸ್ನ ನೋಡ್ತಾ ಹೋಗ್ತೀರಾ ಹಾಗೂ ಜನಾನು ಕೂಡ ನಿಮ್ಮನ್ನ ಅಪ್ರೋಚ್ ಮಾಡೋಕ್ಕೆ ತುಂಬ ಈಸಿಯಾಗಿ ಫೀಲ್ ಮಾಡ್ತಾರೆ ಒಬ್ಬೊಬ್ರಿಗೆ ಅಯ್ಯೋ ಆ ವ್ಯಕ್ತಿ ಹತ್ರ ಮಾತಾಡೋದೇ ಬೇಜಾರಪ್ಪ ಆ ವ್ಯಕ್ತಿ ಏನೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಒಂದು ಥಾಟಲ್ಲಿ ಇರ್ತಾರೆ ಸೊ ನೀವು ಅದಾಗಿರಬಾರ್ದು ಆ ವ್ಯಕ್ತಿ ಆಗಿರಬಾರ್ದು ನಿಮ್ಮನ್ನು ಯಾರೇ ಆಗಲಿ ಆಗಿರಲಿ ಅವರು ಈಸಿಯಾಗಿ ಅಪ್ರೋಚ್ ಮಾಡಿಬಿಡ್ಬೇಕು ಆ ಒಂದು ಮೆಂಟ್ಯಾ ಿಟಿನ ಹಾಗೂ ಆ ಒಂದು ಭಾವವನ್ನು ನೀವು ಬೀರಬೇಕಾಗತ್ತೆ ಹೇಗೆ ಅಂದರೆ ಆದಷ್ಟು ನಗನಗ್ತ ಜನರ ಹತ್ರ ಮಾತಾಡಿ ಆದಷ್ಟು ರಿಲೇಷನ್ಶಿಪ್ನ ಪಾಸಿಟಿವ್ ಕಡೆಗೆ ನೀವು ಸೆಳೆಯಬೇಕಾಗತ್ತೆ ಹೇಗೆ ನಗುವನ್ನು ತೊಗೊಂಡು ಬನ್ನಿ ಹ್ಯೂಮರ್ನ ತೊಗೊಂಡು ಬನ್ನಿ ಹಾಗೂ ಹೀಯಾಳಿಸುವುದು ಸರ್ಕಾಸಮ್ ವ್ಯಂಗ್ಯತನ ಇದನ್ನೆಲ್ಲ ಬಿಡಬೇಕಾಗುತ್ತೆ ನಾನು ಎಷ್ಟು ವೀಡಿಯೋಸಲ್ಲಿ ಹೇಳಿರ್ತೀನಿ ಇದನ್ನು ಆದ್ರೂ ಆದರೂ ಒಬ್ಬೊಬ್ರು ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಬಂದರೆ ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಆಗ್ತಾ ಬರುತ್ತೆ ಮತ್ತು ನಿಮ್ಗೇನಾದರೂ ನಾನು ಟಾಪಿಕ್ ಬಗ್ಗೆ ಮಾತಾಡಬೇಕಿದೆ ನೀವು ಸಜೆಷನ್ ಕೊಡಬಹುದು ಅಂತಲೂ ಹೇಳಿದ್ದೀನಿ ನಿಮಗೆ ಈ ಪಾಡ್ಕ್ಯಾಸ್ಟ್ ಇಷ್ಟ ಆಗಿದೆ ಅಂದರೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ತಾ ಬನ್ನಿ ನಿಮಗೆ ಹೆಲ್ಪ್ ಆಗಿದೆ ಅಂದರೆ ಖಂಡಿತವಾಗ್ಲೂ ಇನ್ನೊಬ್ಬ ವ್ಯಕ್ತಿಗೂ ಹೆಲ್ಪ್ ಆಗಬಹುದು ಯಾಕೆಂದರೆ ಇದು ಎಷ್ಟು ಇಂಥ ವಿಷಯಗಳನ್ನ ನಾವು ಸ್ಪ್ರೆಡ್ ಮಾಡ್ತಾ ಬರ್ತೀವಿ ಹರಡ್ತಾ ಬರ್ತೀವಿ ಅಷ್ಟೇ ನಮ್ಮ ಸೊಸೈಟಿ ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಇವಾಗ ಯಾಕೆಂದರೆ ಮೆಂಟಾಲಿಟಿ ಮೆಂಟ್ಯಾಲಿಟಿ ಏನಾಗ್ತಾ ಇದೆ ಅಂದರೆ ನೆಗೆಟಿವ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ ನಮ್ಮ ವರ್ಕ್ ಪ್ರೆಷರ್ ಆಗಿರ್ಬೋದು ಅಥವಾ ನಾವು ಬೆಳೆಯುವ ವಾತಾವರಣ ಆಗಿರ್ಬೋದು ತುಂಬಾ ನೆಗೆಟಿವ್ನಲ್ಲೇ ನಲ್ಲೇ ಕೂಡಿದೆ ಅಂತ ನನಗನ್ನಿಸ್ತಾ ಇದೆ ಆ್ಯಸ್ ಅ ಸೈಕಾಲಜಿಸ್ಟ್ ಸೊ ನನ್ನ ಒಂದೇ ಒಂದು ಧ್ಯೇಯ ಮತ್ತು ಒಂದು ಆಸೆ ಏನು ಅಂದ್ರೆ ಆದಷ್ಟು ನಮ್ಮ ರಿಲೇಶನ್ಶಿಪ್ಸ್ ನ ಪಾಸಿಟಿವ್ ಕಡೆಗೆ ತರೋದು ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಹಾಗೂ ನಿಮ್ಮ ಯೋಚನೆ ಪಾಸಿಟಿವ್ ಆಗಬೇಕಾಗತ್ತೆ ನಾವೆಲ್ಲ ಚೇಂಜ್ ಆದಾಗ ನಮ್ಮ ಸೊಸೈಟಿ ಕೂಡ ಒಳ್ಳೆಯ ದಾರಿ ಹಿಡಿಯುತ್ತೆ ಯಾಕಂದರೆ ಇವಾಗಿರುವಂಥ ಟೆಂಡೆನ್ಸಿ ಮಕ್ಕಳಲ್ಲೂ ಕೂಡ ಕ್ರೂರತ್ವ ನೋಡ್ತಾ ಇದ್ದೀವಿ ಮಕ್ಕಳು ಏನೇನೆಲ್ಲ ಕೆಟ್ಟ ವಿಚಾರಗಳನ್ನ ಚಿಕ್ಕ ವಯಸ್ಸಲ್ಲೇ ಕಲಿತಾ ಇದಾರೆ ಅದಕ್ಕೆಲ್ಲ ಯಾರ್ ಕಾರಣ ಎಲ್ಲೋ ಒಂದು ಕಡೆ ನಾವೇ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀವಿ ಡೈರೆಕ್ಟಾಗೋ ಇಂಡೈರೆಕ್ಟ್ ಆಗೋ ಮಕ್ಕಳು ನಮ್ಮಿಂದ ಕಲಿತಾ ಇದ್ದಾರೆ ಅದನ್ನೆಲ್ಲ ನಾವು ತಪ್ಪಿಸ್ಬೇಕಂದ್ರೆ ಫಸ್ಟ್ ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಬೇಕಾಗತ್ತೆ ಹಾಗೂ ಮೌಲ್ಯಗಳನ್ನ ನಾವು ಹರಡಬೇಕಾಗತ್ತೆ ಜನರಿಗೆ ಮತ್ತು ಒಳ್ಳೆ ವಿಚಾರದ ಬಗ್ಗೆ ಜಾಸ್ತಿ ಮಾತಾಡಬೇಕಾಗತ್ತೆ ಅದೆಲ್ಲ ನಾವು ಎಷ್ಟು ಮಾಡ್ತಾ ಹೋಗ್ತೀವಿ ಜನ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಬರ್ತಾರೆ ಹಾಗೂ ನಮ್ಮ ಫ್ಯೂಚರ್ ಜನರೇಷನ್ ಅಷ್ಟೇ ಪಾಸಿಟಿವ್ ಕಡೆಗೆ ಹೋಗ್ತಾ ಬರುತ್ತೆ ಅಂತ ಹೇಳ್ತೀನಿ ಮತ್ತು ಐ ಲವ್ ಯುರ್ ಸಪೋರ್ಟ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಹೆಲ್ಪ್ ಮಾಡುತ್ತೆ ಏಕೆಂದರೆ ಒಂದೊಂದು ವಿಚಾರ ಕೂಡ ನನಗೆ ತುಂಬ ಪ್ರಭಾವ ಬೀರುತ್ತೆ ಮೋಟಿವೇಟ್ ಮಾಡುತ್ತೆ ಪ್ರೇರಣೆ ಕೊಡುತ್ತೆ ಇನ್ನು ಇಂಥ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಸೊ ಇಂಥ ಸಪೋರ್ಟ್ ನಿಮ್ಮ ಕಡೆಯಿಂದ ನನಗೆ ಯಾವಾಗಲೂ ಇರಲಿ ಅಂತ ಹೇಳ್ತೀನಿ ಆ್ಯಂಡ್ ಐ ಲವ್ ಯು ಆಲ್ ಫಾರ್ ಎವ್ರಿಥಿಂಗ್ ನೀವೇನೇನು ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ ನಮಸ್ಕಾರ